ಈ ದೈವಕ್ಕೆ ಮಧುಮಾಂಸವೇ ಹರಕೆ ಸೇವೆ. ಇದು ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧವಾದ ವಯನಾಟ ಕುಲವನ್ ದೈವದ ವಿಶೇಷತೆ. ಶಿವನ ಅಂಶವಾದ ದಿವ್ಯ ಎನ್ನುವ ಗಣ ವಯನಾಟಿ ಕುಲವನ್ ಎನ್ನುವ ಹೆಸರಿನಲ್ಲಿ ಇಂದು ಕೇರಳದಾದ್ಯಂತ ಆರಾಧಿಸಲ್ಪಡುತ್ತಿತ್ತು. ಈ ದೈವಾರಾಧನೆಯು ಕೇರಳದ ಗಡಿ ಭಾಗವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಆಚರಿಸಲ್ಪಡುತ್ತೆ. 20 ಅಥವಾ 30 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ವಯನಾಟ ಕುಲವನ್ ದೈವದ ಆರಾಧನೆಯೇ ಒಂದು ವಿಶೇಷವಾಗಿದ್ದು, ಸುಳ್ಳಿದ ಮೇನಾಲದಲ್ಲಿ ಸುಮಾರು 120 ವರ್ಷಗಳ ಬಳಿಕ ವಯನಾಟ ಕುಲವನ್ ದೈವಕಟ್ಟು ನಡೆಯಿತು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡಿಕೊಂಡು ಬರೋಣ. ತುಳುನಾಡಿನ ದೈವಾರಾಧನೆಗೂ ಕೇರಳದಲ್ಲಿ ಆಚರಿಸಲ್ಪಡುವ ದೈವಾರಾಧನೆಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ತುಳುನಾಡಿನಲ್ಲಿ ಆಚರಿಸಲ್ಪಡುವ ದೈವಗಳ ಬಣ್ಣಕಾರಿಕೆ, ಉಡುಗೆ ತೊಡುಗೆಗಳು ಎಲ್ಲವೂ ಕೇರಳದಲ್ಲಿ ಆಚರಿಸಲ್ಪಡುವ ದೈವಾರಾಧನೆಗಿಂತ ಸಂಪೂರ್ಣ ಭಿನ್ನವಾಗಿವೆ. ತುಳುನಾಡಿನ ದೈವಾರಾಧನೆಗಳು ಕರಾವಳಿಯ ಪ್ರತಿಯೊಂದು ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ನಡೆಯುವಂಥದ್ದಾಗಿದ್ದರೆ, ಕೇರಳದ ಕೆಲವು ದೈವಾರಾಧನೆಯನ್ನು ನಡೆಸಬೇಕಾದರೆ ಇಡೀ ಸಮಾಜವೇ ಒಟ್ಟು ಸೇರಬೇಕಾದ ಅನಿವಾರ್ಯತೆಯೂ ಇದೆ. ಇಂತಹ ಆರಾಧನೆಗಳಲ್ಲಿ ವಯನಾಟ್ ಕುಲವನ್ ನಡಾವಳಿಯು ಒಂದಾಗಿದೆ. ಸುಮಾರು 35-40 ಲಕ್ಷ ರೂಪಾಯಿಗಳಷ್ಟು ಖರ್ಚು ತಗುಲುವ ಈ ದೈವಾರಾಧನೆಗೆ ಇಡೀ ಸಮಾಜವೇ ಒತ್ತುಗೂಡಿ ಆಚರಿಸಬೇಕಾಗುತ್ತದೆ. ವಯನಾಟ್ ಕುಲವನ್, ಕಣ್ಣರಾರ್ ಕೇಳಲ್, ಗೋರಚ್ಚನ್ ಹಾಗೂ ವಿಷ್ಣುಮೂರ್ತಿ ದೈವಗಳ ಮಹೋತ್ಸವವು ಈ ನಡಾವಳಿಯಲ್ಲಿರುತ್ತದೆ. ಕಣ್ಣರಾರ್ ಕೇಳನ್, ಗೋರಚ್ಚನ್ ದೈವಗಳು ವಯನಾಟ್ ಕುಲವನ್ ದೈವದ ಸಹಚಾರಿ ದೈವಗಳಾಗಿದ್ದು, ವಿಷ್ಣುಮೂರ್ತಿ ದೈವವು ಈ ಸನ್ನಿವೇಶದಲ್ಲಿ ಬರುವಂತಹ ಇನ್ನೊಂದು ಅತ್ಯಂತ ಪ್ರಸಿದ್ಧವಾದ ದೈವವಾಗಿದೆ. ವಯನಾಟ್ ಕುಲವನ್ ಶಿವನ ಅಂಶವಾಗಿದ್ದು, ಈ ದೈವದ ಹುಟ್ಟು ಶಿವನ ಕೃಪೆಯಿಂದಲೇ ಆಗಿದೆ. ಒಮ್ಮೆ ಶಿವ ಪಾರ್ವತಿಯರು ಕಾಡಿನಲ್ಲಿ ಸಂಚರಿಸುತ್ತಿದ್ದ ವೇಳೆ ಶಿವ ಕಾಡಿನಲ್ಲಿದ್ದ ತೆಂಗಿನ ಮರದ ಬುಡದಲ್ಲಿ ಹರಿಯುತ್ತಿದ್ದ ರಸವನ್ನ ಹೀರಿ ಕುಡಿದನಂತೆ. ಆ ರಸ ಮಧುವಾಗಿದ್ದು, ರಸವನ್ನ ಕುಡಿದಂತಹ ಶಿವನಿಗೆ ಉನ್ಮಾದವಾಗಿ ತಾಂಡವ ನಡೆಸುತ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿಯು ತನ್ನ ಕೈಯಿಂದ ಆ ಮರವನ್ನ ಸವರಿ ಮಧುವನ್ನ ಮರದ ಕೊಂಬೆಗೆ ಕೊಂಡೊಯ್ಯುತ್ತಾಳೆ. ಇದರಿಂದ ಕೋಪಗೊಂಡ ಶಿವ ತನ್ನ ತೊಡೆಯನ್ನ ಸವರಿದಾಗ ಆತನ ಬೆವರಿನಲ್ಲಿ ಗೋಲಾಕಾರದ ಉಂಡೆಯೊಂದು ಸೃಷ್ಟಿಯಾಗುತ್ತದೆ. ಆ ಉಂಡೆಯನ್ನ ಶಿವ ನೆಲಕ್ಕೆ ಎಸೆದಾಗ ಆ ಉಂಡೆಯಿಂದ ಒಂದು ಮಾನವ ರೂಪ ಹೊರಬರುತ್ತದೆ. ಶಿವ ಆ ಮಾನವ ರೂಪಕ್ಕೆ ದಿವ್ಯನೆಂದು ಕರೆದು ತನಗೆ ಮಧುವನ್ನ ತಂದುಕೊಡುವ ಕೆಲಸವನ್ನ ಆ ದಿವ್ಯನಿಗೆ ಒಪ್ಪಿಸುತ್ತಾನೆ. ಆ ಪ್ರಕಾರವಾಗಿ ದಿವ್ಯನು ಶಿವನು ಬಯಸಿದಾಗಲೆಲ್ಲ ಮಧುವನ್ನ ತಂದು ಶಿವನಿಗೆ ಒಪ್ಪಿಸುತ್ತಿದ್ದನಂತೆ. ದಿವ್ಯ ಹಾಗೂ ಶಿವನ ಈ ರೀತಿಯ ವ್ಯವಹಾರವನ್ನು ಕಂಡು ಬೇಸರಗೊಂಡ ಪಾರ್ವತಿಯು ಈ ವಿಚಾರವನ್ನ ವಿಷ್ಣುವಿನ ಗಮನಕ್ಕೆ ತರುತ್ತಾಳೆ. ಹೇಗಾದರೂ ಮಾಡಿ ಶಿವನ ಹಾಗೂ ದಿವ್ಯರನ್ನ ಬೇರೆ ಮಾಡುವಂತೆ ವಿಷ್ಣುವಿನಲ್ಲಿ ಪ್ರಾರ್ಥಿಸುತ್ತಾಳೆ. ವಿಷ್ಣುವು ತನ್ನ ಮಾಯೆಯಿಂದ ದಿವ್ಯನ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಮೂಲಕ ಒಂದು ದಿನ ಶಿವನಿಗಾಗಿ ಇಟ್ಟಿದ್ದ ಮಧುವನ್ನ ದಿವ್ಯನೇ ಕುಡಿದು ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಶಿವ ದಿವ್ಯನಿಗೆ ಕುರುಡನಾಗುವ ಶಾಪವನ್ನು ಕೊಡುತ್ತಾನೆ. ಈ ಸಂದರ್ಭದಲ್ಲಿ ವಿಷ್ಣು ಆಗಮಿಸಿ ದಿವ್ಯನನ್ನ ಕ್ಷಮಿಸುವಂತೆ ಶಿವನಲ್ಲಿ ಪ್ರಾರ್ಥಿಸುತ್ತಾನೆ. ಶಾಪ ವಿಮೋಚನೆಗಾಗಿ ದಿವ್ಯನನ್ನು ಶಿವ ಭೂಲೋಕಕ್ಕೆ ಕಳುಹಿಸುತ್ತಾನೆ. ಕೈಲಾಸವಾಸಿಗಳಾಗಿರುವಂತಹ ಪಾರ್ವತಿ ಪರಮೇಶ್ವರರು ಬೇಡರ ವೇಷದಲ್ಲಿ ವನಪ್ರದೇಶದಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಮಧುವನ್ನ ಸೇವಿಸಿ ಉನ್ಮತ್ತನಾಗಿ ನರ್ತಿಸುವಂತಹ ಉನ್ಮತ್ತನಾಗಿ ನರ್ತಿಸುವಂತಹ ನಟರಾಜನನ್ನು ಕಂಡ ಪಾರ್ವತೀದೇವಿಯು ಮಧುವನ್ನು ತಕ್ಷಣ ಕಲ್ಪವೃಕ್ಷದ ಮರಕ್ಕೆ ಏರಿಸಿದಳು. ಇದನ್ನು ನೋಡಿದಂತಹ ಶಿವ ತಕ್ಷಣವಾಗಿ ಮಧು ಕಾಣದೇ ಇರುವಾಗ ಕೋಪಾಕ್ರಾಂತನಾಗಿರುವಂತಹ ಶಿವನು ತನ್ನ ಶಿರದಲ್ಲಿರುವಂತಹ ಜಂಗೆಯನ್ನು ತಟ್ಟಿದಾಗ ಪುತ್ರನೋರ್ವನ ಜನನವಾಯಿತು. ಈ ಪುತ್ರನಿಗೆ ದಿವ್ಯನೆಂಬ ನಾಮಾಂಕಿತವಾಯಿತು. ಮನುಕುಲದ ಉದ್ಧಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ, ಧರ್ಮದ ಸ್ಥಾಪನೆಗಾಗಿ ದಿವ್ಯನನ್ನು ಭೂಲೋಕಕ್ಕೆ ಕಳಿಸಿದನು. ದಿವ್ಯನು ವಯನಾಡಿನಲ್ಲಿ ಬಂದು ಜನನ ತಾಳಿದನು. ಅವನಿಗೆ ಆದಿದಿವ್ಯನೆಂಬ ನಾಮಕರಣವಾಯಿತು. ನಿರಂತರವಾಗಿ ಭಕ್ತರ ಉದ್ಧಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಆದಿದಿವ್ಯನಾಗಿ ವಯನಾಡು ಕುಲವನ್ ಆಗಿ ಪ್ರಸಿದ್ಧಿಯನ್ನು ಪಡೆದಂತಹ ತುಂಬ ಕಾರಣಿಕವುಳ್ಳಂತಹ ದೈವ ವಯನಾಡು ಕುಲವನ್. ಭೂಲೋಕಕ್ಕೆ ಬಂದಂತಹ ದಿವ್ಯ ಕೇರಳದ ವಯನಾಡ್ ಎಂಬ ಸ್ಥಳಕ್ಕೆ ಬರುತ್ತಾನೆ. ಅಲ್ಲಿ ಶಿವನು ತನಗೆ ನಿರ್ದೇಶಿಸಿದಂತಹ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾ ಬಳಿಕ ಅದೃಶ್ಯನಾಗುತ್ತಾನೆ. ಆ ಬಳಿಕ ಅಲ್ಲಿನ ಜನ ದಿವ್ಯನನ್ನ ತೊಂಡಚ್ಚನ್ ಅಥವಾ ವಯನಾಡ್ ಕುಲವನ್ ಎನ್ನುವ ಹೆಸರಿನಲ್ಲಿ ಆರಾಧಿಸಲು ತೊಡಗುತ್ತಾರೆ. ಶಿವನ ಅಂಶವಾಗಿರುವ ವಯನಾಡ್ ಕುಲವನ್ನ ಶಿವನಂತೆಯೇ ಭಕ್ತರು ಕಾಣುತ್ತಿದ್ದಾರೆ. ಮಧುಮಾಂಸ ಪ್ರಿಯನಾಗಿರುವ ಶಿವನಿಗೆ ಮಧುಮಾಂಸವನ್ನ ಸೇವೆಯ ರೂಪದಲ್ಲಿ ಈ ಆರಾಧನೆಯಲ್ಲಿ ನೀಡಲಾಗುತ್ತದೆ. ಶಿವನ ಶಾಪದಿಂದ
ಇದರಿಂದಾಗಿ ಕಣ್ಣು ಕಳೆದುಕೊಂಡಂತಹ ದಿವ್ಯ ವೈರಟ್ ಕುಲವನ್ಗೆ ಮಧುವನ್ನ ಸಮರ್ಪಿಸಿದ್ರೆ ವೈರಟ್ ಕುಲವನ್ ರೂಪದಲ್ಲಿರುವ ಶಿವ ಅದನ್ನ ಸ್ವೀಕರಿಸುತ್ತಾನೆ ಎಂಬ ನಂಬಿಕೆಯೂ ಇದೆ. ವೈರಟ್ ಕುಲವನ್ ದೊಂತಿಯನ್ನ ಹಿಡಿದು ಮಧುವನ್ನ ಹುಡುಕುತ್ತಿರುವ ಸಂದರ್ಭದಲ್ಲಿ ವಿಷ್ಣುಮೂರ್ತಿ ದೈವವು ಬಂದು ಆತನ ಸಹಾಯಕ್ಕೆ ಬರುತ್ತದೆ ಎನ್ನುವ ನಂಬಿಕೆಯು ಈ ಆಚರಣೆಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ವೈರಟ್ ಕುಲವನ್ ದೈವದ ಜೊತೆಗೆ ಕಣ್ಣರಾರ್ ಕೇಳನ್ ಗೋರಚ್ಚನ್ ದೈವಗಳಿಗೂ ಆರಾಧನೆ ನಡೆಯುತ್ತಿದ್ದು ಅತ್ಯಂತ ಉಗ್ರ ಸ್ವರೂಪಿಯಾದ ಶಿವನ ಅಂಶವಾದ ಕಣ್ಣರಾರ್ ಕೇಳನ್ ನರ್ತನ ಭಕ್ತರನ್ನ ಮಂತ್ರಮುಗ್ಧಗೊಳಿಸುತ್ತದೆ. ಇದರಲ್ಲಿ ಸುಮಾರು ನಮಗೆ ಒಂದು 150 ವರ್ಷಗಳ ಇತಿಹಾಸ ಇರಬಹುದು. ಇಲ್ಲಿ ದೇವಂಗಟ್ಟು ಮಹೋತ್ಸವ ಆಗದೆ ನಮಗೆ ಇಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕೂಡ ಕಂಡುಬಂದಂತಹ ವಿಚಾರಗಳು ಏನು ಅಧ್ಯಕ್ಷ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಾಳ ಕುತ್ತಿಕೋಲು ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಸ್ಥಾನಿಕರ ನೇತೃತ್ವದಲ್ಲಿ ಸುಳ್ಯ ಪ್ರಾದೇಶಿಕ ಸಮಿತಿಯವರ ನೇತೃತ್ವದಲ್ಲಿ ಊರಿನ ಭಕ್ತ ಜನರ ಎಲ್ಲ ಸಂಘ ಸಂಸ್ಥೆಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು ಇವತ್ತು 3 ದಿನಗಳ ಕಾಲ ಈ ಒಂದು ದೇವಂಗಟ್ಟು ಮಹೋತ್ಸವ ಭಕ್ತ ಜನಸಾಗರವೇ ಬಂದು ತುಂಬಿದಂಥ ಒಂದು ಕ್ಷೇತ್ರವಾಗಿ ಮೇಳ ಆಗಿದೆ ಅಂತ ಹೇಳುವುದನ್ನು ಭಾಳ ನಾನೊಬ್ಬ ಇದರ ಕಾರ್ಯದರ್ಶಿಯಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಕೋರಚ್ಚನ್ ದೈವ, ಕಣ್ಣನಾರ್ಕಳ ದೈವ ಮತ್ತು ಶ್ರೀ ತೊಂಡಚ್ಚನ್, ಶ್ರೀ ವಿಷ್ಣುಮೂರ್ತಿ ಎಲ್ಲ ದೇವಗಳು ಕೂಡ ಇಲ್ಲಿ ಇದೆ. ಕೇರಳದ ಕುತ್ತಿಕೋಲು ಭಗವತಿ ಕ್ಷೇತ್ರ ಸಮಿತಿಯ ಮೂಲಕ ಈ ವೈರಟ್ ಕುಲವನ್ನ ನಡಾವಳಿಯನ್ನ ನಡೆಸಲಾಗುತ್ತಿದ್ದು ಈ ಕ್ಷೇತ್ರ ಸಮಿತಿಯ ವ್ಯಾಪ್ತಿಗೆ ಬರುವ 100+ ದೈವಗಳಲ್ಲಿ ಈ ನಡಾವಳಿಯನ್ನ ನಡೆಸಬೇಕಾದ ಕಾರಣ 20 ವರ್ಷ ಅಥವಾ ಅದಕ್ಕಿಂತಲೂ ಮಿಕ್ಕಿದ ವರ್ಷದ ಬಳಿಕವೇ ಎರಡನೇ ಬಾರಿಗೆ ನಡಾವಳಿಯನ್ನ ನಡೆಸುವ ಅವಕಾಶ ಒಂದು ದೈವಸ್ಥಾನಕ್ಕೆ ಸಿಗುತ್ತದೆ. ಸುಮಾರು 35-40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ನಡಾವಳಿಯನ್ನ ನಡೆಸಬೇಕಾಗುತ್ತಿದ್ದು ಇಡೀ ಸಮಾಜದ ಒಟ್ಟುಗೂಡುವಿಕೆಯಿಂದ ಮಾತ್ರವೇ ಇಂತಹ ಉತ್ಸವಗಳು ಯಶಸ್ವಿಯಾಗಿ ನಡೆಯುತ್ತದೆ. ವೈರಟ್ ಕುಲವನ್ ದೈವದ ಮೇಲಿನ ಅಪಾರ ಭಕ್ತಿಯಿಂದಾಗಿ ಕೇರಳ ಹಾಗೂ ಕರ್ನಾಟಕದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ದೈವಗಳ ನಡಾವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಶರತ್ ಪುತ್ತೂರು, ನಮ್ಮ ಗುಡ್ಲಟ್ ನ್ಯೂಸ್, 24x7.